ओम कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ओम दुम दुर्गायै नमः। नमस्कार बंधुगळे, ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಈ ಯೋಗವಿದ್ದರೆ ನಿಮ್ಮ ಜಾತಕದಲ್ಲಿ ಯಾವ ಸಮಸ್ಯೆಗಳು ಬರುತ್ತೆ, ಹಾಗಾದರೆ ಯಾವ ಗ್ರಹ ಸಂಯೋಜನೆ ಇದ್ದಾಗ ಮಾರಕ ಒಂದು ಸಮಾಜಕ್ಕೆ ಮಾರಕರಾಗ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ವಿಶೇಷವಾಗಿ ಕೆಲವರೆಲ್ಲ ನನ್ನ ಜಾತಕದಲ್ಲಿ ನನ್ನ ಹತ್ರ ಬಂದಂಥ ಜಾತಕದವರು ಅಥವಾ ಕಾಲಲ್ಲಿ ಕೇಳ್ತಕ್ಕಂಥವರೆಲ್ಲ ಏನು ಮಾಡ್ತಾರೆ ಅಂದರೆ, ಗುರುಗಳೇ ಈ ಗುರು ರಾಹು ಸಂಯೋಗ ಇದೆ, ಗುರು ಚಾಂಡಾಳ ಯೋಗ ಇದೆ, ಇದರಿಂದ ಏನಾದರೂ ಸಮಸ್ಯೆಗಳು ಬರುತ್ತಾ? ಇದನ್ನು ಎಲ್ಲ ಕೆಲವರು ಇದಕ್ಕೋಸ್ಕರ ಭಾಳಷ್ಟು ಶಾಂತಿಯನ್ನು ಮಾಡಿಸ್ತಾರೆ ಅಥವಾ ಇದನ್ನು ಏನು ರಾಹು ಶಾಂತಿ ಬೇಕಾಗುತ್ತೆ, ಮತ್ತೊಂದು ಇದರಿಂದ ನಿಮ್ಮ ಜೀವನನೇ ಹಾಳಾಗೋಗ್ತದೆ ಅಂತಕ್ಕಂಥದ್ದೆಲ್ಲ ಹೇಳಿರ್ತಾರೆ ಕೆಲವರು. ಇಲ್ಲಿ ಗುರು ರಾಹು ಸಂಯೋಗ ಇದ್ದಾಗ ಇದು ಗುರು ಚಾಂಡಾಳ ಯೋಗ ಅಂತ ಕರೆದಿ. ಅಂದರೆ ಏನು ಗುರು ಚಾಂಡಾಳ ಯೋಗ ಅಂದರೆ ಏನು? ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಗುರು ಚಾಂಡಾಳ ಯೋಗ ಅಂದರೆ, ಗುರು ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು, ಹಾಗೆ ರಾಹು ಅದನ್ನು ಪಾಯ್ಸನರಾಸ್ ಅಂದರೆ ಅಪಬದ್ಧ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ಪಲ್ಲಟ ಮಾಡ್ತಕ್ಕಂಥದ್ದು ರಾಹು ಆಗುತ್ತೆ. ಈ ಜ್ಞಾನಕ್ಕೆ ಅದು ಏನು ಮಾಡುತ್ತೆ ಅಂದರೆ ತಡೆಯನ್ನು ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದೇ ಈ ಗುರು ರಾಹು ಸಂಯೋಗದ ಸಂಗಮ ಅಥವಾ ಗುರು ಚಾಂಡಾಳ ಯೋಗ. ನಾನು ಗುರುಗಳೇ ಗುರು ಚಾಂಡಾಳ ಯೋಗ ಇದೆ ನನ್ನ ಜಾತಕದಲ್ಲಿ ಏನಾಗ್ತದೆ ನಾಶ ಆಗ್ತೀನ ಇವೆಲ್ಲ ಕೇಳ್ತಾ ಇರ್ತೀರ, ಆದರೆ ಭಾಳ ಮುಖ್ಯ ಯಾವ ಯಾವ ಸ್ಥಾನದಲ್ಲಿದ್ದಾಗ ಭಾಳ ಒಳ್ಳೆಯದಾಗ್ತದೆ, ಯಾವ ಸ್ಥಾನದಲ್ಲಿದ್ದಾಗ ಯಾವ ಸಮಸ್ಯೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಗುರು ಚಾಂಡಾಳ ಯೋಗ ಅಂದರೆ ಯಾವ ಮನೆಗಳಲ್ಲಿದ್ದಾಗ ಆ ಮನೆಗಳ ಕಾರಕತ್ವದಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದಷ್ಟೇ ಈ ಗುರು ಚಾಂಡಾಳ ಯೋಗ. ಗುರು ಮತ್ತು ರಾಹುವಿನ ದಶಾಭುಕ್ತಿಗಳ ಕಾಲದಲ್ಲಿ ಗುರು ರಾಹು ಗುರು ದಶಾ ರಾಹು ಭುಕ್ತಿಗಳಲ್ಲಿ ಸಮಸ್ಯೆ ಬರ್ಬೋದು, ರಾಹು ಗುರು ಭುಕ್ತಿಗಳಲ್ಲಿ ಸಮಸ್ಯೆ ಕಾಣಿಸ್ಕೋಬೋದು. ವಿಶೇಷವಾಗಿ ನಮಗೆ ಓವರಾಲ್ ಒಂದು ಜಾತಕವನ್ನು ನೋಡಿದಾಗ ಯಾವ ಮನೆಯಲ್ಲಿದೆ, ಒಂದನೇ ಮನೆಯಲ್ಲಿದೆಯೋ, ಎರಡನೇ ಮನೆಯಲ್ಲಿದೆಯೋ, ಮೂರನೇ ಮನೆಯಲ್ಲಿದೆಯೋ ಅತ್ಯಂತ ಪ್ರಮುಖ ಆಗ್ತದೆ. ಗುರು ಚಾಂಡಾಳ ಯೋಗವನ್ನು ನಾವು ಲಗ್ನದಿಂದ ನೋಡಿದಾಗ ಒಂದನೇ ಭಾವದಲ್ಲಿದ್ದಾಗ, ಒಂದನೇ ಭಾವ ಲಗ್ನದಲ್ಲಿ ಗುರು ಮತ್ತು ರಾಹು ಸಂಯೋಗ ಇದ್ದಾಗ ಸ್ವಲ್ಪ ಮಟ್ಟಿಗೆ ಏನಾಗ್ತಾನೆ ಅಂದರೆ, ಆ ಮನುಷ್ಯ ತುಂಬ ತಲೆಹರಟೆ ಮಾಡ್ತಕ್ಕಂಥವನಾಗ್ತಾನೆ. ತುಂಬ ತಲೆಹರಟೆ, ನಾನು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಎಲ್ಲ ನನ್ನಿಂದಲೇ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ, ಅಧಿಕವಾದಂಥ ತಲೆಹರಟೆ ಹೆಡ್ಲಾಂಗ್ ಅಂತ ಕರಿತೀವಿ, ತುಂಬ ತಲೆಹರಟೆ. ಹಾಗೆ ಲಗ್ನದಿಂದ ಎರಡನೇ ಭಾವದಲ್ಲಿ ಗುರು ಮತ್ತು ರಾಹು ಸಂಯೋಗ ಇದ್ದಾಗ ಏನಾಗ್ತದೆ ಅಂದರೆ, ಅಧಿಕವಾದಂಥ ವ್ಯಾಮೋಹ, ಹಣ ಸಂಪಾದನೆಗೆ ಯಾವ ರೂಟು ಅಂತ ಗೊತ್ತಿಲ್ಲ, ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿದ್ದಾಗಲೂ ಕೂಡ ಕುಟುಂಬದಲ್ಲಿ ಕಿರಿಕಿರಿ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ಗುರು ಮತ್ತು ರಾಹು ಸಂಯೋಗ ಎರಡನೇ ಮನೆಯಲ್ಲಿದ್ದಾಗ ಈ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಅತಿಯಾದಂಥ ಒಂದು ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ. ಹಾಗೆ ಗುರು ಮತ್ತು ರಾಹು ಮೂರನೇ ಮನೆಯಲ್ಲಿದ್ದಾಗ ಇವ್ರದ್ದೊಂಥರ ಸ್ವಭಾವ ಹೇಗೆ ಅಂದರೆ, ನೆರೆಹೊರೆಯವರ ಹತ್ತಿರ ಒಂದೇ ಸಮವಾಗಿರೋದೇ ಇಲ್ಲ, ಒಂದೇ ಸಮನಾಗಿರೋದೇ ಇಲ್ಲ. ನೋಡಿ ಬೇಕಾದ್ರೆ ಗುರು ಮತ್ತು ರಾಹು ಮೂರನೇ ಮನೆಯಲ್ಲಿದ್ದಾಗ ಅಕ್ಕಪಕ್ಕದ ಜೊತೆ ಒಳ್ಳೆಯ ಸಂಬಂಧ ಜಾಸ್ತಿ ಇರೋದಿಲ್ಲ, ಇದ್ದಕ್ಕಿದ್ದ ಹಾಗೆ ಮಾತಾಡಿಸ್ತಾ ಇರ್ತಾರೆ, ಮುಚ್ಕೊಂಬಿಡೋದು. ಪಕ್ಕದಲ್ಲೇ ಪಕ್ಕದ ಮನೆಯನ್ನು ಚೆನ್ನಾಗಿ ಅನ್ಯೂನ್ಯತೆ ಇದ್ದರೂ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಮುಚ್ಕೊಳ್ತಕ್ಕಂಥ ಸ್ವಭಾವ ಜಾಸ್ತಿ ಬರುತ್ತೆ, ಅಧಿಕವಾದಂಥ ತಿರುಗಾಟಗಳು ಜಾಸ್ತಿ ಬರುತ್ತೆ. ಹಾಗೆ ಗುರು ಮತ್ತು ರಾಹು ನಾಲ್ಕರೇ ಮನೆಯಲ್ಲಿದ್ದಾಗ ಮನೆಗೆ ಅದೇನೋ ಅಂತಾರಲ್ಲ, ಪರರಿಗೆ ಉಪಕಾರಿ ಮನೆಗೆ ಮಾರಿ ಅಂತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿದ್ದಾಗ ಮನೆಗಿರೋದೇ ಕಡಿಮೆ, ಮನೆಯನ್ನು ತುಂಬ ಹೇಟ್ ಮಾಡ್ತಕ್ಕಂಥದ್ದು ಇರುತ್ತೆ, ಮನೆಗೆ ಬರೋದೇ ಕಷ್ಟ. ಹೊರಗಡೆ ಮಾತ್ರ ಸೂಪರಾಗಿರ್ತಾರೆ, ಮನೇಲಿ ಎಲ್ಲರನ್ನೂ ಬೈತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಹೊರಗಡೆ ಮಾತ್ರ ಚೆನ್ನಾಗಿರ್ತಾರೆ. ಈ ಒಂದು ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾಗ. ಪಂಚಮ ಸ್ಥಾನದಲ್ಲಿ ಗುರು ರಾಹು ಇದ್ದಾಗ ಅತ್ಯಂತ ಕಪಟಿಗಳು, ವಿಷಮ ಬುದ್ಧಿ ಜಾಸ್ತಿ ಇರುತ್ತೆ, ಕಿತಾಪತಿ ಸ್ಥಾನ ಅಂತ ಕೂಡ ಕರಿತೀವಿ, ಒಳ್ಳೆ ಬುದ್ಧಿ ಇರೋದಿಲ್ಲ, ಜಲಸಿ ಜಾಸ್ತಿ ಇರ್ತಕ್ಕಂಥದ್ದು. ಐದನೇ ಮನೆಯಲ್ಲಿ ಸುಂಪ ಒಬ್ಬರಿಗೊಬ್ಬರಿಗೆ ತಂದಿಡ್ತಕ್ಕಂಥ ಮನೋಬುದ್ಧಿ ಗುರು ರಾಹು ಇದ್ದರೆ ಬರ್ತದೆ. ಹಾಗೆ ಗುರು ರಾಹು ಆರನೇ ಮನೆಯಲ್ಲಿದ್ದಾಗ ಖಂಡಿತ ವಿಪರೀತ ಕೆಲಸವನ್ನು ಮಾಡ್ತಾರೆ ಅವರು, ಎಕ್ಸಲೆಂಟ್ ವರ್ಕರ್. ಏ ಆಫೀಸಲ್ಲಿ ಹೋಗಪ್ಪ ಸಾಕು, ನೀನು ಏನು ಅಷ್ಟೋ ತಕ ಕೆಲಸ ಮಾಡ್ತಲೇ ಇರ್ತೀಯಲ್ಲ, ಹೋಗಪ್ಪ ಸಾಕು, ಬೇಜಾರಾಗಲ್ವಾ,
ಈ ತರ ಮನೋಭಾವದವರು ಈ ಆರನೇ ಮನೆಯಲ್ಲಿದ್ದಾಗ ಉಪಚಯ ಸ್ಥಾನದಲ್ಲಿದ್ದಾಗ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದು. ಗುರು ರಾಹು ಸಂಯೋಗ ಆರನೇ ಮನೆ ಖಂಡಿತ ಒಳ್ಳೆ ಕೆಲಸಗಾರರಾಗಿರ್ತಾರೆ. ಯಾರಾದರೂ ಕೆಲಸಕ್ಕೆ ತಗೊಳ್ತಿದ್ದೀರಾ, ಗುರು ರಾಹು ಆರನೇ ಮನೆಯಲ್ಲಿದೆಯಾ, ಖಂಡಿತ ಸೂಪರ್ ಕೆಲಸಗಾರರು ತಗೊಳ್ಳಿ. ಹಾಗೆ ಗುರು ರಾಹು ಏಳನೇ ಮನೆಯಲ್ಲಿದ್ದಾಗ ನೋಡಿ, ಏಳನೇ ಮನೆ ಸಂಗಾತಿಯ ಸ್ಥಾನ ಅಂತೀವಿ. ಸ್ವಲ್ಪ ಚಾಡಿಕೋರರು, ಚಾಡಿ ಹೇಳ್ತಕ್ಕಂಥದ್ದು ಗಂಡ ಅಥವಾ ಮನೆ ಅಥವಾ ಮತ್ತೊಂದರಲ್ಲಿ ಚಾಡಿಕೋರರಾಗ್ತಾರೆ. ನಾಲ್ಗೆ ಎರಡೆರಡು ನಾಲ್ಗೆ, ಈಗ ಒಂದು ಮಾತಾಡಿದ್ದನ್ನು ನೆಕ್ಸ್ಟ್ ಮಾತಾಡೋದೇ ಇಲ್ಲ. ಊನಪ್ಪ ಏನಕ್ಕೋ ಒಪ್ಕೊಳ್ತಾರೆ ವ್ಯವಹಾರಕ್ಕೆ, ಖಂಡಿತ ನಾನು ಒಪ್ಕೊಂಡೇ ಇಲ್ಲ. ಈ ರೀತಿಯಾದಂಥ ಒಂದು ದುಸ್ವಭಾವ ಇರ್ತಕ್ಕಂಥದ್ದು ಬರುತ್ತೆ. ಹಾಗೆ ಗುರು ರಾಹು ಎಂಟನೇ ಮನೆಯಲ್ಲಿದ್ದಾಗ ದಿ ಡೇಂಜರಸ್, ತುಂಬ ಡೇಂಜರಸ್. ಇವರು ಯಾವ ರೀತಿಯಾಗಿ ಅಂತ ಅನಲೈಸೇ ಮಾಡೋಕ್ಕಾಗೋದಿಲ್ಲ. ಕಪಟಿಗಳು, ಸಮಾಜಕ್ಕೆ ಮಾರಕರಾಗ್ತಕ್ಕಂಥದ್ದಿರುತ್ತೆ. ಹಾಗೆ ಕೊಲೆಗಡಕರಾಗ್ತಕ್ಕಂಥ ಸಂದರ್ಭ ಬರುತ್ತೆ, ಅಥವಾ ಧನವನ್ನು ಈ ದರೋಡೆ ಮಾಡ್ತಕ್ಕಂಥ ಸಂದರ್ಭಗಳ ದರೋಡೆ ಮಾಡ್ತಕ್ಕಂಥವರೆಲ್ಲ ಕೂಡ ಈ ರೀತಿ ಇರ್ತಕ್ಕಂಥ ಸಂದರ್ಭ ಬರುತ್ತೆ. ಅಧಿಕ ಹಣ ಅವ್ರಿಗೇನು, ಯಾವ ಕಡೆಯಿಂದ ಆದರೂ ಹಣ ಬೇಕು, ಅವ್ರಿಗೆ ಹಣದ ಮೂಲ ನೋಡತಕ್ಕಂಥದ್ದು ಇರೋದಿಲ್ಲ. ಹಾಗೆ ಗುರು ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ವಿದ್ಯಾಭ್ಯಾಸಕ್ಕೆ ದಿ ಬೆಸ್ಟ್, ವಿದ್ಯಾಭ್ಯಾಸ ಅತ್ಯಂತ ಫಲದಾಯಕವಾಗಿರ್ತದೆ. ಹಾಗೆ ತುಂಬ ಹೀಗೋಸ್ಟಿಕ್ ನೇಚರ್, ಜಂಬ ಜಾಸ್ತಿ. ಒಂಬತ್ತನೇ ಮನೆ ಗುರು ರಾಹು ಇದ್ದರೆ ತುಂಬನೇ ಜಂಬ ಜಾಸ್ತಿ, ಅವರ ಆಟಿಟ್ಯೂಡ್ಸ್ ಅಷ್ಟೇ, ನಾನು ಅನ್ನೋದು ಜಾಸ್ತಿ ಇರ್ತಕ್ಕಂಥದ್ದು ಜಾಸ್ತಿ. ಹಾಗೆ ಗುರು ರಾಹು ಹತ್ತನೇ ಮನೆಯಲ್ಲಿದ್ದಾಗ ಅತ್ಯಂತ ಶುಭದಾಯಕ, ಕೇಂದ್ರ ಸ್ಥಾನಗಳಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಅತ್ಯಂತ ಶುಭದಾಯಕ. ಆದರೆ ಕೆಲಸಗಳು ತುಂಬ ಚೆನ್ನಾಗಿ, ಕೆಲಸಗಳು ಪ್ರಾಮಾಣಿಕವಾದಂಥ ಏರ್ ಪೋಸ್ಟ್ ಎಲ್ಲ ಇರುತ್ತೆ. ಆದರೆ ವಿಚಾರ ಇನ್ನೊಂದೇನಪ್ಪ ಅಂದರೆ, ಹತ್ತನೇ ಮನೆ ಲೀಡರ್ಶಿಪ್ ಅಂತ ಕಡೆ ಕರಿತೀವಿ. ಕೆಳಗಡೆ ಇರ್ತಕ್ಕಂಥ ಜನಗಳನ್ನು ಖಂಡಿತ ಹಿಂಸೆ ಮಾಡಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಏಯ್ ನಮ್ಮ ಹೇಳ್ತಾರೆ, ಯಾಕಬ್ಬ ಈ ಮ್ಯಾನೇಜರೇ ಸರಿ ಇಲ್ಲ ಕಣೋ, ತುಂಬ ಕೆಲಸ ಮಾಡ್ತಾರೆ. ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಈ ಹೆಡ್ಡೇ ಸರಿ ಇಲ್ಲ ಕಣೋ, ತುಂಬ ಕೆಲಸ. ನಮ್ಮ ಏರ್ ಅಥಾರಿಟಿ ಏನಿದಾರೋ ಅವನಂತೂ ಭಾಳ ನಮ್ಮನ್ನು ಹಿಂಸೆ ಮಾಡ್ತಾರೆ ಅಂತಕ್ಕಂಥ ಒಂದು ಮನೋಧರ್ಮ ಈ ಹತ್ತನೇ ಮನೆಯಲ್ಲಿದ್ದಾಗ ಗುರು ರಾಹು ತಂದುಕೊಡುತ್ತೆ. ಹನ್ನೊಂದನೇ ಮನೆಯಲ್ಲಿದ್ದಾಗ ಗುರು ರಾಹು ಎಕ್ಸಲೆಂಟ್ ಎಂಜಾಯ್ ಮೋಡಲ್ಲಿರ್ತಕ್ಕಂಥವರಾಗಿರ್ತಾರೆ. ಈ ಒಂದು ಏನು ಈ ಲಾಟ್ರಿ ಅಥವಾ ಜೂಜಿನಿಂದ ಅಧಿಕ ಲಾಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ. ಎಕ್ಸಲೆಂಟ್ ಒಂಥರ ಈ ಗುರು ರಾಹು ಹನ್ನೊಂದನೇ ಮನೆಯಲ್ಲಿದ್ದಾಗ ಎಂಜಾಯ್ ಮೋಡ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ, ತುಂಬ ಬೆಸ್ಟ್ ಅಂತ ಕೂಡ ಕರಿತೀವಿ. ಹಾಗೆ ಗುರು ರಾಹು ಹನ್ನೆರಡನೇ ಮನೆಯಲ್ಲಿದ್ದಾಗ ಮ್ಯಾಕ್ಸಿಮಮ್ ಅವರು ಆಧ್ಯಾತ್ಮಿಕರಾಗ್ತಾರೆ ಅಂತಕ್ಕಂಥದ್ದು ಇರುತ್ತೆ. ಜೊತೆಗೆ ಫಾರಿನ್ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಗುರು ರಾಹು ಹನ್ನೆರಡನೇ ಮನೆಯಲ್ಲಿದ್ಯಪ್ಪ ಕಷ್ಟ, ಮ್ಯಾಕ್ಸಿಮಮ್ ಏನು ಸಮಸ್ಯೆ ಇಲ್ಲ. ಗುರು ರಾಹು ಹನ್ನೆರಡನೇ ಮನೆಯಲ್ಲಿದ್ದರೆ ಆಧ್ಯಾತ್ಮಿಕ ಚಿಂತಕರಾಗ್ತಾರೆ. ಹಾಗೆ ಫಾರಿನ್ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ. ಇದು ಗುರು ರಾಹು ಸಂಯೋಗ ಚಾಂಡಾಳ ಯೋಗದ ಒಂದು ತಂದುಕೊಡ್ತಕ್ಕಂಥ ಹಣೆಬರ. ಅದನ್ನು ಬಿಟ್ಟು ನಾವು ಅಯ್ಯೋ ಗುರು ರಾಹು ಚಾಂಡಾಳ ಯೋಗ ಇದೆಯಪ್ಪ, ಹಾಗೆ ಬರುತ್ತೆ, ಈ ಸಮಸ್ಯೆ ಬರುತ್ತೆ, ಅಲ್ಲಿ ರಾಹು ದೋಷ ಬರುತ್ತೆ, ಮತ್ತೊಂದು ದೋಷ ಬರುತ್ತೆ, ಇದೆಲ್ಲ ಹೇಳ್ತಕ್ಕಂಥದ್ದು ನಿಷಿದ್ಧ ಮಾಡ್ಕೊಳ್ಳಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಅಸ್ಟ್ರಾಲಜಿ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.